ಅದು ಇದನ್ನು ನೋಡಿ ಇಲ್ಲಿ ನೀರು ಹೋಗಿದ್ದಾರೆ ಅಲ್ಲ ಬಂದು ಎರಡು ಕಡೆ ಇನ್ನು ಕ್ರಮೇಣ ಒಂದು ತಿಂಗಳು ಹೋದರೆ ಇನ್ನು ಕೃಷಿ ಕೃಷಿಯ ಕಾಟಿದೆ ಮೊದಲೇ ಅದರ ಮೊದಲು ಇಲ್ಲಿ ಹೋಗುವಾಗ ಒಂದು ಅದನ್ನು ಕಾನೂನು ರೀತಿಯಲ್ಲಿ ಹೋಗುವಾಗ ಮೊದಲು ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದೀವಿ. ಇಂದ್ರಾಳಿ ಬ್ರಿಡ್ಜ್ ಅಂತ ಹೇಳಿದ್ರೆ ಇಂದ್ರಾಳಿ ಬ್ರಿಡ್ಜ್ ಸುಮಾರು 3-4 ವರ್ಷದಿಂದ ಅವರು ಟೆಂಡರ್ ಕರೀತಾ ಇದ್ದಾರೆ, ಇಲ್ಲಿ ಜನರು ಕಾಯ್ತಾ ಇದ್ದಾರೆ, ಇದಕ್ಕೆ ಯಾರು ಹೊಣೆಗಾರರು ತಿಳಿದು ಬರ್ತಿಲ್ಲ. ಅದಕ್ಕೋಸ್ಕರ ನಾವು ವಿನೂತನ ರೀತಿಯ ಒಂದು ಏನು ಮಾಡಬೇಕಂತ ಹೇಳಿ ಸರ್ಕಾರದ ಗಮನ ಸೆಳೆಯಲು, ನಮ್ಮ ಪ್ರಧಾನಮಂತ್ರಿಯವರ ಗಮನ ಸೆಳೆಯಲು, ನಮ್ಮ ಗಡ್ಕರಿಯವರ ಗಮನ ಸೆಳೆಯಲು ನಾವು ಇವತ್ತು ವಿನೂತನ ರೀತಿಯ ಪ್ರತಿಭಟನೆ ಮಾಡಿದ್ದೇವೆ. ಮಾನ್ಯ ಪ್ರಧಾನಮಂತ್ರಿಯವರು ನಮ್ಮ ಉಡುಪಿಗೆ ಬರಲಿ, ಈ ಇಲ್ಲಿಯ ಅವಸ್ಥೆಯನ್ನು ನೋಡಲಿ, ಇಲ್ಲಿ ಅಧಿಕಾರಿಯವರಾಗಲಿ ಇಲ್ಲಿಯ ಮಂತ್ರಿಯವರಾಗಿ ಯಾವ ಕಿವಿಗೆ ಕೊಡುವುದಿಲ್ಲ. ಪ್ರಧಾನಮಂತ್ರಿಯವರೇ ನಮಗೆ ಇಲ್ಲಿ ಬರಲಿ, ಇಲ್ಲಿ ನಮ್ಮ ಜನರ ಸಮಸ್ಯೆಯನ್ನು ಹೋಗಲಾಡಿಸಿ. ಅಲ್ಲದೆ ಗಡ್ಕರಿ ಸಾಹೇಬರೇ, ನೀವು ಇಲ್ಲಿ ಬಂದು ನಿಮ್ಮ ಸ್ಟೇಟ್ಮೆಂಟ್ ಕೊಡ್ತೀರಾ, ಹೈವೇಯನ್ನು ನಾವು ರಿಪೇರಿ ಮಾಡ್ತೇವೆ, ಹೈವೇಗೆ ಬೇಕಾದಷ್ಟು ಹಣಗಳು ಬಿಡುಗಡೆ ಮಾಡ್ತೇವೆ ಅಂತ ಹೇಳ್ತಾರೆ. ಅದು ಯಾವ ರೀತಿ ಬಂದರೆ ಈಗ ಇತ್ತೀಚೆಗೆ 2 ದಿವಸದ ಹಿಂದೆ ಗಡ್ಕರಿ ಅವರ ಒಂದು ಸ್ಟೇಟ್ಮೆಂಟ್ ನೋಡಿದೆ, ಹೈವೇಗೆ ಬೃಹತ್ ಹೈವೇ ಎಲ್ಲಿದೆ ಅಲ್ಲಿ ಎಲ್ಲಕ್ಕೆ ತಕ್ಷಣ ಇಮಿಡಿಯೇಟ್ ಕೊಡ್ತೀವಿ. ಇಲ್ಲಿ ಅಧಿಕಾರಿಯವರು ಸತ್ತೋಗಿದ್ದಾರಾ ಅಥವಾ ಅದು ಮಂತ್ರಿಗಳು ಇಲ್ವಾ? ನಮ್ಮ ಎಂ ಪಿ ಅವರು ಇದ್ದಾರೆ, ಮಂತ್ರಿ ಅವರು, ಕೇಂದ್ರ ಮಂತ್ರಿಯವರು ಇದ್ದಾರೆ, ರಾಜ್ಯ ಮಂತ್ರಿಯವರು ಇದ್ದಾರೆ. ಇಲ್ಲಿ ಓಡಾಡುವವರು ಜಿಲ್ಲಾಧಿಕಾರಿಯಾಗಲಿ ಯಾರೇ ಆಗಲಿ ಈ ರಸ್ತೆಯಲ್ಲಿ ಓಡಾಡದ ಮನುಷ್ಯರಿಲ್ಲ, ಅವರಿಗೆ ಕಣ್ಣು ಕಾಣಿಸಿಲ್ಲ. ಇಲ್ಲಿ ಜನರು ಎಷ್ಟು ಜನ ಸಾಯ್ತಾರೆ ಕೊಟ್ಟು, ಇದಕ್ಕೆ ಲೈಟ್ ಹಾಕ್ಲಿಕ್ಕಾಗಲಿಲ್ಲ, ಲೈಟ್ ಪ್ರತಿಭಟನೆ ಮಾಡಿದ್ದೆವು, ಲೈಟ್ ಹಾಕ್ಲಿಕ್ಕಾಗಲಿಲ್ಲ, ದನಕರುಗಳು ಸಾಯ್ತವೆ, ದನಕರುಗಳನ್ನು ಹಿಡಿದು ಇವರು ಓಡಿಸಿಕೊಳ್ತಾರೆ. ಅಲ್ಲಿ ಜನಗಳು ದನಕರುಗಳು ಸಾಯ್ತಾ ಇದ್ದಾವೆ, ಜನರು ಸಾಯ್ತಾ ಇದ್ದಾರೆ, ಟೂ ವೀಲರ್ಗಳು ಸಾಯ್ತಿದ್ದಾರೆ, ಇದಕ್ಕೆ ಯಾರು ಹೊಣೆಗ? ಗಡ್ಕರಿ ಸಾಹೇಬರೇ, ಪ್ರಧಾನಮಂತ್ರಿಯವರೇ, ನಾವು ಇಲ್ಲಿ ಎಲ್ಲ ಜನರು ಇಲ್ಲಿ ಒಕ್ಕರಲ್ಲಿ ನಾವು ಹೇಳ್ತಿದ್ದೇವೆ. ನಮ್ಮ ಇಲ್ಲಿ ಹೈವೇ ಬ್ರಿಡ್ಜ್, ಹೈವೇ ಬ್ರಿಡ್ಜಿಗೆ ಬನ್ನಿ, ಇಲ್ಲಿ ಏನನ್ನು ನೋಡಿಕೊಳ್ಳಿ, ಆದರೆ ಅದರ ಮೇಲೆ ನಮಗೆ ಪರಿಹಾರ ಕೊಡಿ. ಅಥವಾ ಇದಕ್ಕೆ ಸಮಸ್ಯೆ ಒಂದು ಪರಿಹಾರ ಆಗುವ ಮೊದಲು ನಮಗೆ ಲಿಂಕ್ ರೋಡು ಅಥವಾ ಏನಾದರೂ ಒಂದು ಇದಕ್ಕೆ ಸಮಸ್ಯೆ ಹೋಗಲಾಡಿಸುವಂಥ ರಸ್ತೆಯನ್ನು ಮಾಡಿಕೊಡಲಿ. ಕಾಂಕ್ರೀಟ್ ಡಾಮರೀಕರಣ ಮಾಡೋದಾದರೆ ಕಳಪೆ ಕಾಮಗಾರಿ ಅಲ್ಲ, ಇವತ್ತಾಗಿದೆ ನಾಳೆ ಹೋಗುವಂಥದ್ದಲ್ಲ. ಮೊನ್ನೆ ಮುಖ್ಯಮಂತ್ರಿಯವರು ಬಂದರು, ಒಂದು ಡಾಮರ್ ಹಾಕಿದ್ರು ಒಂದೇ ದಿವಸ ಹೋಗಿಬಿಟ್ಟು. ಅಂಥ ಡಾಮರ್ ಬೇಡ, ಅಂಥ ಜನರು ನಮ್ಮ ಇಲ್ಲಿಲ್ಲ, ಇಲ್ಲಿ ಮುಗ್ಧ ಜನರು. ಬೇರೆ ರಾಜ್ಯದಲ್ಲಿ ಆದರೆ ಅವರನ್ನು MLA MP ಎದ್ದು ಎಳೆದುಕೊಂಡು ಬಂದು ಬಡಗಿದ್ರು, ಇಲ್ಲಿ ಯಾರು ಮಾತನಾಡೋದಿಲ್ಲ. ಗಡ್ಕರಿ ಸಾಹೇಬರೇ, ಪ್ರಧಾನಮಂತ್ರಿಯವರಿಗೆ ನಾವು ಇವತ್ತು ಕೂಗಿ ಹೇಳ್ತೇವೆ, ನಮಗೆ ಇಲ್ಲಿ ರಸ್ತೆಯನ್ನು ಸರಿ ಮಾಡಿಕೊಡಿ. ನಾವು ಅಷ್ಟೇ ಬೇಡೋದು, ಮತ್ತು ನಿಮ್ಮದು ಏನನ್ನು ಕೇಳೋದಿಲ್ಲ, ಹಣ ಕೇಳೋದಿಲ್ಲ, ದುಡ್ಡು ಕೇಳೋದಿಲ್ಲ, ಲಂಚ ಕೇಳೋದಿಲ್ಲ, ಏನನ್ನು ಕೇಳೋದಿಲ್ಲ, ನಮಗೆ ಈ ರಸ್ತೆಯನ್ನು ಸರಿ ಮಾಡಿಕೊಡಿ. ಜನರು ಸಾಯ್ತಿದ್ದಾರೆ, ಸಾಯ್ತಿದ್ದಾರೆ. ಆಂಬ್ಯುಲೆನ್ಸ್ ಇಲ್ಲಿ ಪ್ರಮುಖವಾದ ಮಣಿಪಾಲ ಐತೆ, ಆಂಬ್ಯುಲೆನ್ಸ್ ಹೋಗುವಾಗ ಬಹಳಷ್ಟು ಜನರು ಅರ್ಧ ಜೀವದಲ್ಲಿ ಇಡಿದು ಹೋಗುವಂಥ ಪರಿಸ್ಥಿತಿ ಇದೆ. ಹಿಡಿದು ಹೋದ ಮೇಲೆ ಇಲ್ಲಿ ಪರಿಸ್ಥಿತಿ ಕಂದಾತ್ರ ಆಗ್ತದೆ. ಒಂದು ಏನಾದರೂ ಮಾಡಿ, ನಮಗೆ ನಿಮಗೆ ಕೂಗು ಬಂದು ಮಾಡ್ತೇವೆ, ನೀವು ಏನಾದರೂ ಮಾಡಿದರೆ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ. ಗಡ್ಕರಿ ಸಾಹೇಬರೇ, ಪ್ರಧಾನಮಂತ್ರಿಯವರೇ, ಇಲ್ಲಿ ಬಂದು ಹೋಗಿ.